ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಮೈ ಫ್ರೆಂಡ್ಸ್. ಇವತ್ತಿನ ಒಂದು ಎಕ್ಸಾಟಿಕ್ ರೆಸಿಪಿ ಅಂದರೆ ಮಜ್ಜಿಗೆ ಸಾರು. ಸೂಪರ್ ಆಗಿರುತ್ತೆ, 5 ನಿಮಿಷದಲ್ಲಿ ಚಟ್ಪಟ್ ಅಂತ ಮಾಡ್ಕೊಂಬಿಡ್ಬೋದು. ಇದನ್ನು ಕಲ್ತ್ಕೊಳ್ಳೋಕೆ ಮುಂಚೆ ನೀವೆಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಪಕ್ಕದಲ್ಲೇ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರಿಪ್ಷನ್ ಬಟನ್ನ ಸೆಲೆಕ್ಟ್ ಮಾಡಿ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದರೆ ನನ್ನ ಎಲ್ಲ ರೆಸಿಪಿಗಳು ನಿಮ್ಮನ್ನ ತಕ್ಷಣ ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮಜ್ಜಿಗೆ ಸಾರು. ಇದನ್ನು ಮೇನ್ ಕೋರ್ಸ್ ಜೊತೆನೂ, ಬೇರೆ ಮೇನ್ ಕೋರ್ಸ್ ಜೊತೆನೂ ನೀವು ಮಾಡ್ಕೋಬೋದು. ಅಥವಾ ನಿಮ್ಗೆ ಇವತ್ತೇನು ಹೆವಿ ಬೇಡಪ್ಪ, ಏನಾದರೂ ಲೈಟ್ ತಿಂದರೆ ಸಾಕು ಅಂದರೆ ಮಜ್ಜಿಗೆ ಸಾರು ಬೆಸ್ಟ್ ಆಪ್ಷನ್ನು. ಅಥವಾ ನೀವೇನಾದರೂ ಅರ್ಜೆಂಟಲ್ಲಿ ಇದ್ದರೆ ಇದೊಂದು ಮಜ್ಜಿಗೆ ಸಾರು ನಿಮಗೆ 5 ನಿಮಿಷದಲ್ಲಿ ಆಗೋಗುತ್ತೆ, ಚಟ್ಪಟ್ ಅಂತ ನೀವು ಮಾಡ್ಕೊಂಬಿಡ್ಬೋದು. ನೋಡಿ ಇದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ನಷ್ಟು ಮಜ್ಜಿಗೆ ಉಪಯೋಗಿಸಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಲು, 1 ಕಪ್ಪಷ್ಟು ತೆಂಗಿನ ಹಾಲು, ಆಮೇಲೆ ಸ್ವಲ್ಪ ಉಪ್ಪು. ಟು ಸ್ಟಾರ್ಟ್ ಆಫ್ ವಿತ್ ನಾನೇನು ಮಾಡ್ತೀನಿ, ಈ ಮಜ್ಜಿಗೆಗೆ ತೆಂಗಿನಕಾಯಿ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಇದು ಒಗ್ಗರಣೆ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಬಿಡಿ. ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ. ನೀವು ಒಂದು ಸ್ಪೂನ್ ತುಪ್ಪ ಉಪಯೋಗಿಸಿದ್ರೆ ಸ್ವೀಟ್ ಚೆನ್ನಾಗೂ ಇರುತ್ತೆ, ಆಮೇಲೆ ಬೇಗನೂ ಮಾಡ್ಕೊಂಬಿಡ್ಬೋದು. ಒಗ್ಗರಣೆಗೆ ಬೇಕಾಗಿರೋವಂಥ ಒಂದು ಸಾಮಗ್ರಿಗಳು ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಕರ್ಬೇವಿನ ಸೊಪ್ಪು, 1-3 ಚಿಕ್ಕ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, 1 ಸ್ವಲ್ಪ ಅರಿಶಿನ ಮತ್ತು 2 ಕೆಂಪು ಮೆಣಸಿನ್ಕಾಯಿ. ನಾವು ಬನ್ನಿ ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಮಜ್ಜಿಗೆ ಸಾರಿಗೆ. ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಚಟಪಟ ಅಂದಿದೆ ಸಾಸಿವೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ 1 ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇಂಚೂರು ಫ್ರೈ ಮಾಡ್ಕೊಳ್ಳಿ. ಇದೊಂಚೂರು ಫ್ರೈ ಆಗ್ತಿದ್ದಂಗೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟು ನೀವು ಒಗ್ಗರಣೆನ ಆಫ್ ಮಾಡ್ಕೊಂಬಿಡಿ. ಒಗ್ಗರಣೆ ಆಗಿದೆ, ಒಗ್ಗರಣೆ ಆದ ತಕ್ಷಣ ಇದನ್ನು ಮಜ್ಜಿಗೆಗೆ ಸೇರಿಸ್ಕೊಂಬಿಡಿ. ಮಜ್ಜಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿ ನೋಡಿ, ಆಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ನಿಮ್ಮ ಮಜ್ಜಿಗೆ ಸಾರು ರೆಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಅನ್ನದ ಜೊತೆ ತಿಂತಾರೆ ಈ ಮಜ್ಜಿಗೆ ಸಾರನ್ನ. ನೀವೆಲ್ಲ ಟ್ರೈ ಮಾಡಿ, ಎಂಜಾಯ್ ಮಾಡಿ, ನನಗೆ ಹೇಗಿತ್ತು ಅಂತ ತಿಳಿಸ್ಕೊಡಿ. ಮತ್ತು ಈ ಒಂದು ರೆಸಿಪಿನ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.